ವೀಕ್ಷಕರೇ, ಕುರುಬನೊಬ್ಬ ಕವಿಯಾದ ಅಂದರೆ ಸಾಕು ನಿಮಗೆಲ್ಲ ಅಣ್ಣವರ ಸೂಪರ್ ಹಿಟ್ ಚಿತ್ರ ಕವಿರತ್ನ ಕಾಳಿದಾಸ ಕಣ್ಣ ಮುಂದೆ ಬರುತ್ತೆ. ಅಷ್ಟರ ಮಟ್ಟಿಗೆ ನೀವೆಲ್ಲ ಕಾಳಿದಾಸನ ಪರಿಚಿತರೇ. ಶಿವಭಕ್ತ ಅನಕ್ಷರಸ್ಥ ವಿದ್ಯಾವಂತ ಕುರುಬ, ಕಾಶಿಯ ರಾಜಕನ್ಯೆಯಾದ ವಿದ್ಯಾಧರೆಯ ವಿವಾಹ, ಮಂತ್ರಿಯ ಕುತಂತ್ರ, ಮೊದಲ ರಾತ್ರಿಯ ಪರದಾಟ, ಅಂತಿಮವಾಗಿ ಕಾಳಿ ಮಾತೆಯ ದರ್ಶನ ಮತ್ತು ಸಾಕ್ಷಾತ್ಕಾರ, ಇದೆಲ್ಲ ಗೊತ್ತಿರುವ ನಿಮಗೆ ಇನ್ನೊಂದು ವಿಶೇಷವಾದ ಮಾಹಿತಿ ಕೊಡ್ತಿದ್ದೀವಿ. ಕಾಳಿ ಮಾತೆ ತನ್ನ ಪ್ರಿಯದಾಸನಿಗೆ ದರ್ಶನ ಕೊಟ್ಟ ಜಾಗವನ್ನು ತೋರಿಸ್ಕೊಡ್ತೀವಿ ಈ ವಿಡಿಯೋ ಮೂಲಕ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ. ಭಾರತ ದೇಶ ವಿಶಿಷ್ಟವಾದ ಮತ್ತು ರೋಮಾಂಚಕವಾದ ನಾಗರಿಕತೆಗೆ ನೆಲೆಯಾಗಿದೆ. ಕಾಲಪುರುಷನ ವಿಪರೀತ ದೃಷ್ಟಿಯನ್ನೂ ಮೀರಿ ನಿಂತ ಏಕೈಕ ಪ್ರಾಚೀನ ಸಾಂಸ್ಕೃತಿಕ ನಾಗರಿಕತೆಯಾಗಿದೆ ಭಾರತ ವರ್ಷದ ವಿಶೇಷತೆ. ಪ್ರಾಚೀನ ಈಜಿಪ್ಟ್, ಮೆಸಪೆಟೋಮಿಯಾ ಮತ್ತು ಅಸಿರಿಯಾದ ಸಂಸ್ಕೃತಿಗಳು ಇಂದು ಕೇವಲ ಅಧ್ಯಯನದ ಆಸಕ್ತಿಯನ್ನು ಮಾತ್ರ ಉಳಿಸಿಕೊಂಡಿವೆ, ಜೀವಂತವಾದ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿವೆ. ಅಷ್ಟು ಪ್ರಾಚೀನವಲ್ಲದ ಗ್ರೀಕ್ ನಾಗರಿಕತೆ ಸಹ ತನ್ನ ತಾಯ್ನಾಡಿನಿಂದ ಸಂಪೂರ್ಣವಾಗಿ ಅಳಿಸಿ ಹೋಗಿದೆ. ಇಷ್ಟಾದರೂ ಸಿಂಧೂ ಸರಸ್ವತಿ ಕಣಿವೆಯಲ್ಲಿ ಮೂಲವನ್ನು ಹೊಂದಿರುವ ಭಾರತದ ವೈದಿಕ ನಾಗರಿಕತೆ ಜೀವಂತವಾಗಿರುವುದು ಮಾತ್ರವಲ್ಲ, ತನ್ನದೇ ಹರಿವಿನಲ್ಲಿ ಸಾಗುತ್ತಾ ಇದೆ. ವೈದಿಕ ಸಂಸ್ಕೃತಿ ಮತ್ತು ನಾಗರಿಕತೆಯ ಕೆಲವು ಮೂಲಭೂತ ಅಂಶಗಳು ಜನಜೀವನದಲ್ಲಿ ವಿವಿಧ ರೀತಿಯಲ್ಲಿ ಸಮ್ಮಿಳಿತವಾಗಿರುವುದೇ ಇದಕ್ಕೆ ಕಾರಣ. ಸಾಮಾಜಿಕ ಜೀವನದ ಚಿಹ್ನೆಗಳು, ಉತ್ಸವಗಳು ಮತ್ತು ಕಲಾ ಪ್ರಕಾರಗಳಲ್ಲಿ ವೈದಿಕ ಸಂಸ್ಕೃತಿ ನಾಗರಿಕತೆಗಳ ಅಭಿವ್ಯಕ್ತಿಯಾಗುತ್ತಲೇ ಇದೆ. ತನ್ಮೂಲಕ ಸಂಸ್ಕೃತಿ ಪ್ರಸಾರ ಸಂಭವಿಸ್ತಾ ಇದೆ. ಮಹಾಕವಿ ಕಾಳಿದಾಸನಾದರೂ ಈ ಸಾಂಸ್ಕೃತಿಕ ಪರಾಗಸ್ಪರ್ಶದ ಅತ್ಯಂತ ಮಹತ್ವಪೂರ್ಣ ಮತ್ತು ಅಧಿಕೃತ ಎನ್ನಬಹುದಾದ ಪ್ರತಿನಿಧಿಯಾಗಿದ್ದಾನೆ. ಕನಿಷ್ಠ 1600 ವರ್ಷಗಳಿಂದ ಭಾರತೀಯ ಸಂಸ್ಕೃತಿ ಕಾಳಿದಾಸನನ್ನ ಕವಿಕುಲ ಗುರು ಎಂದು ಹೃತ್ಪೂರ್ವಕವಾಗಿ ಕರೆದಿದೆ. ಪರಂಪರೆಯ ಯಾವುದೇ ಮಹಾಕವಿ, ವ್ಯಾಖ್ಯಾನಕಾರ, ಆಧುನಿಕ ವಿಮರ್ಶಕರೇ ಆಗಲಿ ಕಾಳಿದಾಸನ ಕಾವ್ಯಕ್ಕೆ ಗೌರವ ಸಲ್ಲಿಸುವುದು ಅತ್ಯವಶ್ಯಕವೆಂದು ಭಾವಿಸಿದ್ದಾರೆ. ಇಂತಹ ಕಾಳಿದಾಸ ಕುರುಬನಿಂದ ಕವಿಯಾದ ಕಥೆ ನಿಮಗೆಲ್ಲ ಗೊತ್ತಿದೆ. ಕಾಳಿ ಮಾತೆಯ ಕೃಪೆಯಿಂದಾಗಿ ನಿರಕ್ಷರ ಕುಕ್ಷಿ ಮಹಾಕವಿ ಕಾಳಿದಾಸನಾದ. ಈ ಘಟನೆ ನಡೆದ ಸ್ಥಳವೇ ಉಜ್ಜಯಿನ. ಮಧ್ಯಪ್ರದೇಶದ ಉಜ್ಜಯಿನದಲ್ಲಿರುವ ಗಡಕಾಲಿಕಾ ದೇವಿಯ ದೇವಸ್ಥಾನವೇ ಕಾಳಿದಾಸನಿಗೆ ಮಾತೆ ದರ್ಶನ ನೀಡಿದ ಸ್ಥಳ. ಇದೊಂದು ಶಕ್ತಿಪೀಠವಾಗಿದೆ ವೀಕ್ಷಕರೇ. ಈ ದೇವಸ್ಥಾನದಲ್ಲಿಯೇ ಕವಿ ಕಾಳಿದಾಸರಿಗೆ ಕಾಳಿಕಾದೇವಿಯ ದರ್ಶನವಾಗಿದ್ದು ಇದು ದೇವಿಯ 52 ಶಕ್ತಿಪೀಠಗಳ ಪೈಕಿ ಒಂದಾಗಿದೆ. ಈ ಸ್ಥಳದಲ್ಲಿ ಸತೀದೇವಿಯ ಕೈಯ ಬೊಣಕೈ ಬಿದ್ದಿತ್ತು. ದೇವಿಯ ಮೂರ್ತಿಗೆ ಸಿಂಧೂರ ಲೇಪನವನ್ನು ಮಾಡಲಾಗುತ್ತೆ. ದೇವಿಯ ಮಸ್ತಕದ ಮೇಲೆ ಚಂದ್ರನಿದ್ದು ಎಡಗಡೆಗೆ ಮತ್ತು ಬಲಗಡೆಗೆ ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯ ಮೂರ್ತಿಗಳಿವೆ. ತ್ರಿಪುರ ಮಹಾತ್ಮೆಗನುಸಾರ ಭಾರತದಲ್ಲಿನ 12 ಶಕ್ತಿಪೀಠಗಳ ಪೈಕಿ ಗಡಕಾಲಿಕಾ ದೇವಿಯ ದೇವಸ್ಥಾನ 6ನೆಯ ಶಕ್ತಿಪೀಠವಾಗಿದೆ. ದೇವಸ್ಥಾನದ ಪ್ರಾಂಗಣದಲ್ಲಿ ಸಿಂಹದ ಮೂರ್ತಿ ಇದೆ. ಅದರಂತೆ ಸಭಾಮಂಟಪದಲ್ಲಿ ಅನೇಕ ದೇವಿ ದೇವತೆಗಳ ಚಿತ್ರಗಳಿವೆ. ಲೋಕಕಥೆಗಳಿಗನುಸಾರ ಶಾಕುಂತಲ, ಮೇಘದೂತ ಈ ಗ್ರಂಥಗಳ ರಚನಾಕಾರ ಮತ್ತು ಸಾಮ್ರಾಟ ವಿಕ್ರಮಾದಿತ್ಯರ ನವರತ್ನಗಳ ಪೈಕಿ ಪ್ರಮುಖ ರತ್ನ ಮಹಾಕವಿ ಕಾಳಿದಾಸರ ಇಷ್ಟದೇವಿ ಎಂದು ಶ್ರೀ ಗಡಕಾಲಿಕಾ ದೇವಿಯನ್ನು ಗೌರವಿಸಲಾಗುತ್ತೆ. ಈ ಸ್ಥಳದಲ್ಲಿ ಕವಿ ಕಾಳಿದಾಸರಿಗೆ ದಿವ್ಯಜ್ಞಾನ ದೊರಕಿದ್ದು ರಾಜ ವಿಕ್ರಮಾದಿತ್ಯ ಮತ್ತು ಕವಿ ಕಾಳಿದಾಸ ಈ ಮಂದಿರಕ್ಕೆ ಸಾಧನೆಗಾಗಿ ಬರ್ತಾ ಇದ್ದರು ಎಂಬ ದಂತಕಥೆಗಳಿವೆ. ಸಾಮ್ರಾಟ ಹರ್ಷವರ್ಧನ 7ನೆಯ ಶತಮಾನದಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿದ್ದ. 10ನೆಯ ಶತಮಾನದಲ್ಲಿನ ಪರಮಾರ ರಾಜ್ಯ ಕಾಲದಲ್ಲಿ ಈ ಜೀರ್ಣೋದ್ಧಾರದ ಅವಶೇಷವೂ ಕೂಡ ದೊರಕಿದ್ದವು. 20ನೇ ಶತಮಾನದಲ್ಲಿ ಪರಂಪರಾಗತ ಪೂಜಾರಿಗಳಾದ ಶ್ರೀ ಸಿದ್ಧನಾಥ ಮಹಾರಾಜರು ಸಂವತ್ಸರ 1944ರಲ್ಲಿ ದೇವಸ್ಥಾನವನ್ನು ಪುನಃ ಜೀರ್ಣೋದ್ಧಾರ ಮಾಡಿದರು. ದೇವಸ್ಥಾನದ ಸ್ಥಳದಲ್ಲಿ ಮೊದಲಿಗೆ ಅವಂತಿಕಾ ನಗರದ ವಾಸ್ತವ್ಯವಿತ್ತಂತೆ. ಕಾಲಾಂತರದಲ್ಲಿ ಈ ನಗರ ಭೂಮಿಯಲ್ಲಿ ಮುಚ್ಚಿಹೋಯಿತು ಎನ್ನಲಾಗಿದೆ. ದೇವಿಯ ದೇವಸ್ಥಾನ ಗುಡ್ಡದ ಮೇಲಿರುವುದರಿಂದ ದೇವಿಗೆ ಗಡಕಾಲಿಕಾ ಅನ್ನೋ ಹೆಸರು ಬಂದಿದೆ. ಡಿಯರ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.